Hello students, this is a continuation part of chapter number 8, that is function overloading and member function. In the last videos I explained about what is the meaning of function overloading, how we define a function overloading and how we declare a function overloading and what are the advantages of function overloading as well as example of function overloading. Today I am going to discuss the next function, that is inline function. And what are the advantages of inline function, what are the disadvantages of inline function as well as example for inline function. Okay, now let us see what is the inline function. A function call generally involves the complex process of involving a function, passing parameters to the function, allocating storage for the local variables, thereby using extra time and memory space. It is possible to avoid these overheads of a function by using inline function. When the function is called, compiler needs some extra time to execute it. But if our function is small and we are just doing common addition or multiplications in the function, then we can make that function inline. We can make functions inline by just adding inline keyword in front of function. The inline function is a short function. Compiler replaces a function call with the body of the function. Inline function's definition starts with a keyword inline. ಇಲ್ನೋಡಿ ನಾನು ಹೇಳಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇನ್ಲೈನ್ ಫಂಕ್ಷನ್ಸ್. ಹೌದಾ, ಇನ್ಲೈನ್ ಫಂಕ್ಷನ್ ಅಂತಂದರೆ ಏನು? ನನಗೆ ಶಾರ್ಟ್ ಫಂಕ್ಷನ್ಸ್ ಬರಿಬೇಕಾಗಿತ್ತು, ಸ್ಮಾಲ್ ಫಂಕ್ಷನ್ಸ್ ಬರಿಬೇಕಾಗಿತ್ತು ಅಂತಂದಾಗ ನಾನೇನು ಮಾಡ್ಬೋದು, ಆ ಫಂಕ್ಷನನ್ನು ಇನ್ಲೈನ್ ಫಂಕ್ಷನ್ ಅಂಥೇಳಿ ಯೂಸ್ ಮಾಡ್ಬೋದು. ಅಂದರೆ ನನಗೆ ಎಲ್ಲಿ ಶಾರ್ಟ್ ಕೋಡ್ಸನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗಿರ್ತದಲ್ಲ ಫಂಕ್ಷನ್ನಲ್ಲಿ, ಫಾರ್ ಎಕ್ಸಾಂಪಲ್ ಎಡಿಷನ್ ಆಫ್ ಎ ನಂಬರ್, ಇದನ್ನು ನಾನು ಫಂಕ್ಷನ್ ಯೂಸ್ ಮಾಡಿ ಬರೆದಾಗ ನನಗೆ ಅದರಲ್ಲಿ ಕೋಡ್ ಏನಿರ್ತದೆ, ಜಸ್ಟ್ ರಿಟರ್ನ್ ಎ ಪ್ಲಸ್ ಬಿ, ಅಂದರೆ ಟೂ ನಂಬರ್ಸನ್ನು ತಗೋತೀನಿ, ಆ ಟೂ ನಂಬರ್ಸನ್ನು ಎಡಿಷನ್ ಮಾಡಿ ಆ ಬಂದಿರತಕ್ಕಂಥ ವ್ಯಾಲ್ಯೂನ ರಿಟರ್ನ್ ಮಾಡ್ತೀನಿ. ದಿಸ್ ಇಸ್ ದ ಶಾರ್ಟ್ ಫಂಕ್ಷನ್. ಹೌದಾ, ಇಂಥ ಶಾರ್ಟ್ ಫಂಕ್ಷನ್ಸನ್ನು ನಾನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಸಿಂಪಲ್ ಫಂಕ್ಷನ್ಸ್ಗಿಂತ ನಾನು ಏನು ತಗೋಬೋದು, ಇನ್ಲೈನ್ ಫಂಕ್ಷನ್ಸನ್ನು ತಗೋಬೋದು. ಈಗ ನೋಡಿ, ಇನ್ಲೈನ್ ಫಂಕ್ಷನನ್ನು ನಾನು ಹೇಗೆ ಬರಿಬೇಕು? ಹೌದಾ, ಇನ್ಲೈನ್ ಫಂಕ್ಷನ್ ಡೆಫಿನೇಷನ್ ಸ್ಟಾರ್ಟ್ಸ್ ವಿತ್ ದ ಕೀವರ್ಡ್ ಇನ್ಲೈನ್. ನನಗೆ ಇನ್ಲೈನ್ ಫಂಕ್ಷನ್ ಹೇಗೆ ಬರಿಬೇಕು ಅಂತಂದರೆ, ನಾರ್ಮಲ್ ಫಂಕ್ಷನ್ಸನ್ನು ಹೇಗೆ ಬರಿತೀವಲ್ಲ ಸೇಮ್ ಅದೇ ರೀತಿ ಬರಿಬೇಕು, ಬಟ್ ಇನ್ಲೈನ್ ಅಂಥೇಳಿ ಕೀವರ್ಡನ್ನು ಯೂಸ್ ಮಾಡಬೇಕು. ದ ಫಂಕ್ಷನ್ ಪ್ರಿಫಿಕ್ಸ್ ವಿತ್ ಇನ್ಲೈನ್, ಇನ್ಲೈನ್ ಅಂಥೇಳಿ ಬರಿತೀವಿ. ನೆಕ್ಸ್ಟ್ ರಿಟರ್ನ್ ಟೈಪ್, ಅಂದರೆ ಡೇಟಾ ಟೈಪನ್ನು ಬರಿತೀವಿ, ಫಂಕ್ಷನ್ ನೇಮನ್ನು ಬರಿತೀವಿ, ಆಮೇಲೆ ಆರ್ಗ್ಯುಮೆಂಟ್ ಲಿಸ್ಟನ್ನು ಬರಿತೀವಿ. ಹೌದಾ, ದ ಇನ್ಲೈನ್ ಫಂಕ್ಷನ್ಸ್ ಇಟ್ ಶುಡ್ ಬಿ ಡಿಫೈನ್ಡ್ ಬಿಫೋರ್ ಆಲ್ ಫಂಕ್ಷನ್ಸ್ ದಟ್ ಕಾಲ್ ಇಟ್. ಆಲ್ವೇಸ್ ದ ಇನ್ಲೈನ್ ಫಂಕ್ಷನ್ ಡೆಫಿನೇಷನ್ ಈಸ್ ಬಿಫೋರ್ ಆಲ್ ದ ಫಂಕ್ಷನ್ಸ್ ಡೆಫಿನೇಷನ್. ಇಲ್ಲಿ ನೋಡಿ, ಮೊದಲಿಗೆ ನಾವು ಇನ್ಲೈನ್ ಫಂಕ್ಷನ್ಸನ್ನು ಡಿಫೈನ್ ಮಾಡಬೇಕು. ಹೌದಾ, ಫಸ್ಟಿಗೆ ಇನ್ಲೈನ್ ಫಂಕ್ಷನ್ಸನ್ನು ಡಿಫೈನ್ ಮಾಡಿದಾಗ ನನಗೆ ಯಾವುದೇ ಫಂಕ್ಷನ್ಸ್ ಕಾಲ್ ಆಗೋಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು, ಇನ್ಲೈನ್ ಫಂಕ್ಷನ್ಸನ್ನು ಡಿಫೈನ್ ಮಾಡಬೇಕು. ದ ಕಂಪೈಲರ್ ರಿಪ್ಲೇಸಸ್ ದ ಫಂಕ್ಷನ್ ಕಾಲ್ ಸ್ಟೇಟ್ಮೆಂಟ್ ವಿತ್ ದ ಫಂಕ್ಷನ್ ಕೋಡ್ ಇಟ್ ಸೆಲ್ಫ್ ಆ್ಯಂಡ್ ದೆನ್ ಕಂಪೈಲ್ಸ್ ದ ಎಂಟೈರ್ ಕೋಡ್. ಇಲ್ಲಿ ನೋಡಿ, ಪ್ರತಿ ಸತಿನೂ ನಾನು ಇನ್ಲೈನ್ ಫಂಕ್ಷನನ್ನು ಕಾಲ್ ಮಾಡಿದಾಗ ಆ ಫಂಕ್ಷನ್ನಲ್ಲಿರ್ತಕ್ಕಂಥ ಕೋಡ್ ಕೂಡ ನನಗೇನಾಕೋತ ಹೋಗ್ತೈತಿ, ಎಕ್ಸಿಕ್ಯೂಟ್ ಹಾಕೋತ ಹೋಗ್ತೈತಿ. ಹೌದಾ, ಆ ಮೆಥಡಿಗೆ ನಾವೇನಂತ ಕರಿತೀವಿ, ಎಕ್ಸ್ಪ್ಯಾನ್ಷನ್ ಅಂತ ಹೇಳಿ ಕರಿತೀವಿ. ಪ್ರತಿ ಸತಿ ನೀವು ಕಂಪೈಲ್ ಮಾಡಿದಾಗ ಇನ್ಲೈನ್ ಫಂಕ್ಷನ್ನಲ್ಲಿರ್ತಕ್ಕಂಥ ಕೋಡ್ ಕೂಡ ನಿಮಗೇನಾಗೋತ ಹೋಗತ್ತಿ, ಮೆಮ್ರಿನಲ್ಲಿ ಕಾಪಿ ಪೇಸ್ಟ್ ಹಾಕೋತ ಹೋಗ್ತೈತಿ. ಹೌದಾ, ಅಂದರೆ ಅಷ್ಟು ಮೆಮ್ರಿ ಸ್ಪೇಸ್ ನಿಮಗೆ ಯುಟಿಲೈಸೇಷನ್ ಹಾಕೋತ ಹೋಗ್ತೈತಿ. ನೀವು ಸಪೋಸ್ ಒಂದು ಫಂಕ್ಷನ್ ಐದು ಆರು ಸತಿ ಕಾಲ್ ಮಾಡಿದ್ರಿ ಅಂತಂದ್ರೆ, ಐದು ಆರು ಸತಿನೂ ನೀವೇನು ಇನ್ಲೈನ್ ಫಂಕ್ಷನ್ನಲ್ಲಿ ಕೋಡ್ ಬರೆದಿರ್ತೀರಲ್ಲ, ಪ್ರತಿ ಟೈಮ್ ಅದು ಕೋಡ್ ಏನಾಕೋತ ಹೋಗ್ತೈತಿ, ಕಾಪಿ ಹಾಕೋತ ಹೋಗ್ತೈತಿ. ಹೌದಾ, ದೇ ರನ್ ಲಿಟಲ್ ಫಾಸ್ಟರ್ ದನ್ ನಾರ್ಮಲ್ ಫಂಕ್ಷನ್ಸ್ ಆಸ್ ಕಾಲಿಂಗ್ ಓವರ್ ಹೆಡ್ಸ್ ಆರ್ ಸೇವ್ಡ್. ಇಲ್ಲಿ ನೋಡಿ, ನೀವು ಇನ್ಲೈನ್ ಫಂಕ್ಷನ್ನಲ್ಲಿ ಬರ್ತಿರ್ತಕ್ಕಂಥ ಫಂಕ್ಷನ್ ನನಗೇನಾಗತ್ತೆ, ಫಾಸ್ಟಾಗಿ ಎಕ್ಸಿಕ್ಯೂಟ್ ಆಗೋತ ಹೋಗುತ್ತೆ. ಯಾಕಂದರೆ ಅದು ಸ್ಮಾಲ್ ಫಂಕ್ಷನ್ ಇರೋದ್ರಿಂದ ನನಗೆ ಫಾಸ್ಟಾಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ನೌ ಐ ವಾಂಟ್ ಟು ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆಫ್ ಇನ್ಲೈನ್ ಫಂಕ್ಷನ್ಸ್. ಈಗ ನೋಡಿ, ನಿಮಗೆ ಇನ್ಲೈನ್ ಫಂಕ್ಷನ್ಸ್ ಅಂದರೆ ಏನು ಅಂತೇಳಿ ಗೊತ್ತಾಯಿತು. ಹೌದಾ, ಇನ್ಲೈನ್ ಫಂಕ್ಷನ್ಸ್ ಅಂದರೆ ಏನು? ಶಾರ್ಟ್ ಫಂಕ್ಷನ್ಸ್,
ಹೌದಾ ನೀವು ಪ್ರತಿ ಸತಿ ಫಂಕ್ಷನ್ ಕಾಲ್ ಮಾಡಿದಾಗ ಆ ಫಂಕ್ಷನ್ ಅಲ್ಲಿ ಇರತಕ್ಕಂತ ಕೋಡ್ ಕೂಡ ನನಗೆ ಏನಾಗ್ತಾ ಹೋಗುತ್ತೆ ಅದರ ಜೊತೆ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಅಂದ್ರೆ ಅದರ ಜೊತೆ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಆಗ್ತಾ ಹೋಗುತ್ತೆ ಮೆಮರಿ ನಲ್ಲಿ ಹೌದಾ ಅಂದ್ರೆ ನಾವು ಇನ್ಲೈನ್ ಫಂಕ್ಷನ್ಸ್ ಅನ್ನು ಯಾಕೆ ಯೂಸ್ ಮಾಡಬೇಕು ಅದರದಿಂದ ನನಗೆ ಏನು ಅಡ್ವಾಂಟೇಜಸ್ ಇದೆ ಹೌದಾ ಇನ್ಲೈನ್ ಫಂಕ್ಷನ್ಸ್ ಆರ್ ಕಾಂಪ್ಯಾಕ್ಟ್ ಫಂಕ್ಷನ್ಸ್ ಕಾಲ್ಸ್ ಹೌದಾ ಇದು ನನಗೆ ಸ್ಮಾಲ್ ಫಂಕ್ಷನ್ ಇರೋದ್ರಿಂದ ನಾನು ಬೇಗ ಬೇಗನೆ ಎಕ್ಸಿಕ್ಯೂಟ್ ಮಾಡಬಹುದು ಇದು ಕೂಡ ನನಗೆ ಏನಾಗುತ್ತೆ ಒಂದು ಅಡ್ವಾಂಟೇಜ್ ಆಗುತ್ತೆ ದೇರ್ಫೋರ್ ದ ಸೈಜ್ ಆಫ್ ದ ಆಬ್ಜೆಕ್ಟ್ ಕೋಡ್ ಇಸ್ ಕನ್ಸಿಡರೇಬಲಿ ರೆಡ್ಯೂಸ್ಡ್ ನಾನು ಸ್ಮಾಲ್ ಫಂಕ್ಷನ್ಸ್ ಬರೆದಾಗ ಆಬ್ವಿಯಸ್ಲಿ ದ ಸೈಜ್ ಆಫ್ ದ ಆಬ್ಜೆಕ್ಟ್ ಕೋಡ್ ಇಸ್ ರೆಡ್ಯೂಸ್ಡ್ ಇಟ್ ಈಸ್ ಹ್ಯಾವಿಂಗ್ ದ ಲೆಸ್ ಮೆಮರಿ ಸೈಜ್ ಓಕೆ ದ ಸ್ಪೀಡ್ ಆಫ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ಇನ್ಕ್ರೀಸಸ್ ಇಫ್ ದ ಪ್ರೋಗ್ರಾಮ್ ಈಸ್ ಸ್ಮಾಲ್ ದ ಸ್ಪೀಡ್ ಈಸ್ ಆಲ್ಸೋ ಇನ್ಕ್ರೀಸಸ್ ಹೌದಾ ಇಲ್ಲಿ ನೋಡಿ ನೀವು ಏನು ಸ್ಮಾಲ್ ಫಂಕ್ಷನ್ಸ್ ಬರೀತಾ ಹೋಗ್ತಿರಲ್ಲ ಆ ಸ್ಮಾಲ್ ಫಂಕ್ಷನ್ಸ್ ಎಕ್ಸಿಕ್ಯೂಷನ್ ಆಗೋಕ್ಕೆ ನನಗೆ ಸ್ಪೀಡ್ ಜಾಸ್ತಿ ತಗೊಳತ್ತೆ ಅಂದರೆ ಸ್ಪೀಡ್ ನಾವು ಇನ್ಕ್ರೀಸ್ ಮಾಡಿದಾಗ ದ ಸ್ಪೀಡ್ ಆಫ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ಇನ್ಕ್ರೀಸಸ್ ಬೇಗ 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 ಎಕ್ಸಿಕ್ಯೂಷನ್ ಆಗುತ್ತೆ ಹೌದಾ ವೆರಿ ಎಫಿಷಿಯೆಂಟ್ ಕೋಡ್ ಕ್ಯಾನ್ ಬಿ ಜನರೇಟೆಡ್ ನೀವು ಸ್ಮಾಲ್ ಫಂಕ್ಷನ್ಸ್ ಬರೆದಾಗ ನನಗೆ ಎರರ್ಸ್ ಎಲ್ಲಿರ್ತವೆ ಅನ್ನೋದು ಜಲ್ದಿನೇ ಗೊತ್ತಾಗತ್ತೆ ಹೌದಾ ನೀವೇನು ಮಾಡ್ಬೋದು ಅದನ್ನು ಫ್ರೀಕ್ವೆಂಟಾಗಿ ಹುಡುಕಾಡೋದು ಅವಶ್ಯಕತೆ ಇರೋಂಗಿಲ್ಲ ಎರರ್ಸನ್ನು ಹೌದಾ ಅಂದರೆ ವೆರಿ ಎಫಿಷಿಯೆಂಟ್ ಕೋಡ್ ಕ್ಯಾನ್ ಬಿ ಜನರೇಟೆಡ್ ವಿತೌಟ್ ಎರರ್ ವಿ ಕ್ಯಾನ್ ಜನರೇಟ್ ದ ಕೋಡ್ ವಿತ್ ಯೂಸಿಂಗ್ ಇನ್ಲೈನ್ ಫಂಕ್ಷನ್ಸ್ ಓಕೆ ದ ರೀಡಬಿಲಿಟಿ ಆಫ್ ದ ಪ್ರೋಗ್ರಾಮ್ ಇನ್ಕ್ರೀಸಸ್ ಹೌಎವರ್ ದ ಸ್ಪೀಡ್ ಆಫ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ಇನ್ಕ್ರೀಸಸ್ ದ ರೀಡಬಿಲಿಟಿ ಆಫ್ ದ ಪ್ರೋಗ್ರಾಮ್ ಆಲ್ಸೋ ಇನ್ಕ್ರೀಸಸ್ ಹೌದಾ ಇಲ್ಲಿ ನೋಡಿ ಡಿಸ್ಅಡ್ವಾಂಟೇಜ್ ಒಂದೇ ಒಂದಿದೆ ಇದಕ್ಕೆ ಇನ್ಲೈನ್ ಫಂಕ್ಷನ್ಗೆ ಅದು ಯಾವುದು ಅಂತಂದಾಗ ಆಸ್ ಅ ಬಾಡಿ ಆಫ್ ದ ಇನ್ಲೈನ್ ಫಂಕ್ಷನ್ ಈಸ್ ಸಬ್ಸ್ಟಿಟ್ಯೂಟೆಡ್ ಇನ್ ದ ಪ್ಲೇಸ್ ಆಫ್ ಎ ಫಂಕ್ಷನ್ ಕಾಲ್ ದ ಸೈಜ್ ಆಫ್ ದ ಎಕ್ಸಿಕ್ಯೂಟೇಬಲ್ ಫೈಲ್ ಇನ್ಕ್ರೀಸಸ್ ಆ್ಯಂಡ್ ಮೋರ್ ಮೆಮ್ರಿ ಈಸ್ ನೀಡೆಡ್ ಐ ಆಲ್ರೆಡಿ ಸೇಡ್ ದ್ಯಾಟ್ ವೆನ್ ದ ಇನ್ಲೈನ್ ಫಂಕ್ಷನ್ ಕಾಲ್ಡ್ ದ ಫಂಕ್ಷನ್ ಕೋಡ್ ಇಟ್ಸೆಲ್ಫ್ ಆ್ಯಂಡ್ ದೆನ್ ಕಂಪೈಲ್ಸ್ ದ ಎಂಟೈರ್ ಕೋಡ್ ನೀವು ಎಷ್ಟು ಸತಿ ಇನ್ಲೈನ್ ಫಂಕ್ಷನ್ ಅನ್ನು ಕಾಲ್ ಮಾಡ್ತೀರಿ ಅಷ್ಟು ಸತಿನೂ ಕೂಡ ನನಗೆ ಇನ್ಲೈನ್ ಫಂಕ್ಷನ್ದಲ್ಲಿ ಇರ್ತಕ್ಕಂಥ ಕೋಡ್ ಕೂಡ ಸಬ್ಸ್ಟಿಟ್ಯೂಟ್ ಹಾಕೋತ ಹೋಗ್ತೈತಿ ಆ ಕೋಡ್ ಸಬ್ಸ್ಟಿಟ್ಯೂಟ್ ಆದಾಗ ಪ್ರತಿ ಸತಿನೂ ಅದಕ್ಕೆ ನನಗೆ ಮೆಮ್ರಿ ಸ್ಪೇಸ್ ಆಕ್ಯುಪೈ ಆಗತ್ತೆ ಅಂದರೆ ನೀವು ಒಂದೇ ಫಂಕ್ಷನ್ ಅನ್ನು ಜಾಸ್ತಿ ಸತಿ ಕಾಲ್ ಮಾಡಿದಾಗ ನೀವು ಎಷ್ಟು ಸತಿ ಫಂಕ್ಷನ್ ಅನ್ನು ಕಾಲ್ ಮಾಡ್ತೀರಿ ಅಷ್ಟು ಸತಿ ಕೂಡ ಅದು ಫಂಕ್ಷನ್ ಜೊತೆಗೆ ಅದರದ್ದು ಕೋಡ್ ನಾನೇನಲ್ಲಿ ಕೋಡನ್ನು ಬರೆದಿರ್ತೀನಿ ಅದು ಕೂಡ ನನಗೆ ಮೆಮ್ರಿನಲ್ಲಿ ಸೇವ್ ಹಾಕೋತ ಹೋಗ್ತೈತಿ ಆ ಸೇವ್ ಆಗಿರ್ತಕ್ಕಂಥ ಮೆಮ್ರಿ ವೇಸ್ಟ್ ಹೌದಾ ಯಾಕಂದರೆ ನನಗೆ ಒಂದು ಸತಿ ಅದು ಕೋಡ್ ರಿಪ್ಲೇಸ್ ಆದರೆ ಸಾಕು ಅದನ್ನು ಜಾಸ್ತಿ ಸತಿ ರಿಪ್ಲೇಸ್ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ ದಿಸ್ ಈಸ್ ಓನ್ಲಿ ದ ಒನ್ ಡಿಸ್ಅಡ್ವಾಂಟೇಜ್ ಆಫ್ ಇನ್ಲೈನ್ ಫಂಕ್ಷನ್ ಓಕೆ ನೌ ಐ ವಾಂಟ್ ಟು ಎಕ್ಸ್ಪ್ಲೇನ್ ದ ಎಕ್ಸಾಂಪಲ್ ಫಾರ್ ಇನ್ಲೈನ್ ಫಂಕ್ಷನ್ ವಿತ್ ದ ಹೆಲ್ಪ್ ಆಫ್ ಒನ್ ಪ್ರೋಗ್ರಾಮ್ ಫೈಂಡಿಂಗ್ ದ ಸ್ಕ್ವೇರ್ ಆಫ್ ದ ನಂಬರ್ ಯೂಸಿಂಗ್ ಇನ್ಲೈನ್ ಫಂಕ್ಷನ್ ನೌ ಐ ವಾಂಟ್ ಟು ಮೇಕ್ ಅ ಸ್ಕ್ವೇರ್ ಆಫ್ ಅ ಪರ್ಟಿಕ್ಯುಲರ್ ನಂಬರ್ ಯೂಸಿಂಗ್ ಇನ್ಲೈನ್ ಫಂಕ್ಷನ್ ಓಕೆ ದಿಸ್ ಈಸ್ ದ ಪ್ರೋಗ್ರಾಮ್ ಹ್ಯಾಶ್ ಇನ್ಕ್ಲೂಡ್ iostream.eh ಹಿಯರ್ iostream ಇಸ್ ದ ಹೆಡರ್ ಫೈಲ್ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಓಕೆ ನೌ ಐ ಆಮ್ ಗೋಯಿಂಗ್ ಟು ಯೂಸ್ ಅ ಒನ್ ಇನ್ಲೈನ್ ಫಂಕ್ಷನ್ ದಟ್ ಈಸ್ ದ ಕೀವರ್ಡ್ ಇನ್ಲೈನ್ ಆ್ಯಂಡ್ ರಿಟರ್ನ್ ಟೈಪ್ ಆ್ಯಂಡ್ ಫಂಕ್ಷನ್ ನೇಮ್ ಈಸ್ ಹ್ಯಾವಿಂಗ್ ಆರ್ಗ್ಯುಮೆಂಟ್ ಲಿಸ್ಟ್ಸ್ ಓನ್ಲಿ ಒನ್ ಆರ್ಗ್ಯುಮೆಂಟ್ ಈಸ್ ಹಿಯರ್ ದಟ್ ಈಸ್ ಎ ಆಫ್ ದ ಡೇಟಾ ಟೈಪ್ ಇಂಟೀಜರ್ ಇನ್ ದಿಸ್ ಇನ್ಲೈನ್ ಫಂಕ್ಷನ್ ದ ಕೋಡ್ ಈಸ್ ರಿಟರ್ನ್ ಎ ಇಂಟು ಎ ಇಂಟು ಎ ಮೀನ್ಸ್ ಎ ಸ್ಕ್ವೇರ್ ದಟ್ ಈಸ್ ದ ಸ್ಕ್ವೇರ್ ಆಫ್ ಎ ನಂಬರ್ ದಟ್ ಇನ್ಲೈನ್ ಫಂಕ್ಷನ್ ಕಂಪ್ಲೀಟ್ಸ್ ವಿತ್ ಅ ಓಪನಿಂಗ್ ಬ್ರೇಸ್ ಆಸ್ ವೆಲ್ ಆಸ್ ಕ್ಲೋಸಿಂಗ್ ಬ್ರೇಸ್ ರೈಟ್ ನೆಕ್ಸ್ಟ್ ಈಸ್ ಇಂಟ್ ಮೇನ್ ಮೇನ್ ಮೆಥಡ್ ಈಸ್ ದೇರ್ ವಿತ್ ದ ಡೇಟಾ ಟೈಪ್ ಇಂಟೀಜರ್ ದ ಎಕ್ಸಿಕ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ದ ಮೇನ್ ಮೆಥಡ್ ಹಿಯರ್ ಐ ಆಮ್ ಗೋಯಿಂಗ್ ಟು ಡಿಕ್ಲೇರ್ ಟೂ ವೇರಿಯೇಬಲ್ಸ್ ಆಫ್ ದ ಡೇಟಾ ಟೈಪ್ ಇಂಟೀಜರ್ ದೋಸ್ ಆರ್ ಎಕ್ಸ್ ಆ್ಯಂಡ್ ವೈ ಎಕ್ಸ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ಆಫ್ 5 ವೆನೆವರ್ ದ ಕರ್ಸರ್ ಕಮ್ಸ್ ಹಿಯರ್ ಆಟೋಮೆಟಿಕಲಿ ದ ಕರ್ಸರ್ ವಿಲ್ ಗೋ ಟು ದ ಇನ್ಲೈನ್ ಮೆಥಡ್ ಇನ್ಲೈನ್ ಇಂಟ್ ಸ್ಕ್ವೇರ್ ಇಂಟ್ ಎ ಎ ಮೀನ್ಸ್ ದ ವ್ಯಾಲ್ಯೂ 5 ರಿಟರ್ನ್ 5 ಇಂಟು 5 5 ಇಂಟು 5 ಈಸ್ 25 ದಟ್ 25 ಕಮ್ಸ್ ಟು ದ ಮೇನ್ ಮೆಥಡ್ ದಟ್ ಈಸ್ ಸ್ಟೋರ್ಡ್ ಇನ್ ದ ಸ್ಕ್ವೇರ್ ಆಫ್ 5 ಮೀನ್ಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 25 ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ಸಿ ಔಟ್ ವಿದಿನ್ ದ ಡಬಲ್ ಕೊಟೇಶನ್ ಸ್ಕ್ವೇರ್ ಆಫ್ 5 ಈಸ್ ಈಕ್ವಲ್ಸ್ ಟು ಈಸ್ ಹಿಯರ್ ದೇರ್ಫೋರ್ ದಿಸ್ ಸ್ಕ್ವೇರ್ ಆಫ್ 5 ಈಸ್ ಈಕ್ವಲ್ಸ್ ಟು ಆಸ್ ಇಟ್ ಈಸ್ ಪ್ರಿಂಟೆಡ್ ಇನ್ ದ output screen because which is present in the double quotation in the place of x the value is returned that is
25. Okay, and then the cursor will automatically come to the next executable line, that is y is equals to square of 10. Then again the cursor will go to the inline int square function int a. The parameter is 10, a is having the value 10. Return 10 into 10 is equal to 100. That 100 comes back to the int main method in the place of y. Okay, then the value of y is equals to 100. See out within the double quotation, square of 10 is equal to, which is present in the double quotation, it is printed as it is in the output screen. Okay, square of 10 is equal to y. In the place of y, the value 10 is, the value 100 is returned. And then the cursor will automatically come to the next executable line, that is return 0. Means it return anything, because the return type is integer. Means it will return any values. Here I am going to return the value 0. Closing brace. It is end of your program. Ill nodi neevu en martidiri illi square of a number anna use martidiri adu inline function anna use maadkondo howda hash include iostream.eh idu header file howda input output stream header file anna nanu input statements anna matte output statements anna use madoke tagondidini illi modlige nan bardirthakkantadu inline function howda inline int square inline idu keyword int andre return type or data type anthe heli karithivi square is the function name int a annodu argument howda nanu onde ond argument anna use martidini iga inline int square int a nalli irthakkanta code enu nanage return a cross a andre nanu square anna find out martidini square anna find out madakke nanu illi yen barithidini antandaga अदे नंबर ना अदे नंबर के मल्टिप्लिकेशन मारो दो ए स्टार ए अंतंदा गा ए इनटू ए अंतर्ता हाँ दा ईग नाने इन मार बेको मेन मेथड डन्ना बरी बेको मेन मेथड या की बरी बेको एक्सीक्यूशन स्टार्ट आगो दे मेन मेथड दिंदा दिस इज़ द हार्ट ऑफ़ योर प्रोग्रामिंग लैंग्वेज हाँ दा इंट मेन इधु मेन मेथड इरलार्दे निम्द प्रोग्राम एक्सीक्यूशन आगल्ला int main execution start agutte alli nanu erad variables anna tagondidini ondu x matte ondu y adu yavdu data type nalli tagondidini integer data type nalli tagondidini ig next executable anna en barita idini antandre x is equals to square of 5 howda square annade enu function name howda andre aa function anna nanu inline anthe heli use maadkondidini square of 5 ಒಂದೇ ಒಂದು ಆರ್ಗ್ಯುಮೆಂಟ್ ಲಿಸ್ಟ್ ತಗೊಂಡಿರೋದ್ರಿಂದ ನಾನು ಒಂದೇ ಆರ್ಗ್ಯುಮೆಂಟ್ ಅನ್ನು ಪಾಸ್ ಮಾಡ್ತಿದ್ದೀನಿ ದಟ್ ಈಸ್ 5 ಹೌದಾ ಸ್ಕ್ವೇರ್ ಆಫ್ 5 ಅಂದಾಗ ನನ್ನ ಕರ್ಸರ್ ಆಟೋಮ್ಯಾಟಿಕಲಿ ಎಲ್ಲಿ ಮೂವ್ಮೆಂಟ್ ಆಗಬೇಕು ಸ್ಕ್ವೇರ್ ಫಂಕ್ಷನ್ ಎಲ್ಲಿ ಇರ್ತದಲ್ಲ ಅಲ್ಲಿ ಆ ಕರ್ಸರ್ ಮೂವ್ಮೆಂಟ್ ಆಗಬೇಕು ಇನ್ಲೈನ್ ಇಂಟ್ ಸ್ಕ್ವೇರ್ ವಿದಿನ್ ದ ಬ್ರಾಕೆಟ್ ಇಂಟ್ 5 ಆಗುತ್ತೆ ಹೌದಾ ರಿಟರ್ನ್ 5 ಇಂಟು 5 ಅಂದ್ರೆ 25 ಆ ರಿಟರ್ನ್ 25 ನನಗೆ ಎಲ್ಲಿಗೆ ರಿಟರ್ನ್ ಆಗಬೇಕು x is equals to square of 5 ಬರ್ದಿದಿನಲ್ಲ in the place of square of 5 that 25 is returned ಹೌದಾ ಅಂದಾಗ x equal to ನನಗೆ ವ್ಯಾಲ್ಯೂ ಏನಾಗುತ್ತೆ 25 ಆಗುತ್ತೆ see out within the double quotation square of 5 equal to ಇರೋದ್ರಿಂದ square of 5 equal to as it is ನನಗೆ output screen ಅಲ್ಲಿ print ಆಗುತ್ತೆ ಯಾಕಂದ್ರೆ ಅದು double quotation ನಲ್ಲಿ ಇದೆ ಡಬಲ್ ಕೊಟೇಶನ್ ನಲ್ಲಿ ಇರತಕ್ಕಂತ ಸಿ ಔಟ್ ಸ್ಟೇಟ್ಮೆಂಟ್ ನಾನು ಯಾದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಔಟ್ಪುಟ್ ಸ್ಕ್ರೀನ್ ನಲ್ಲಿ ನನಗೆ ಆಸ್ ಇಟ್ ಈಸ್ ಅದು ಪ್ರಿಂಟ್ ಆಗಬೇಕು ಹೌದಾ ಆಸ್ ಇಟ್ ಈಸ್ ಪ್ರಿಂಟ್ ಆಗಿದೆ ಸ್ಕ್ವೇರ್ ಆಫ್ 5 ಇಸ್ ಈಕ್ವಲ್ಸ್ ಟು ಅಂತ ಹೇಳಿ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ನಾನು x ಬರೀ ವ್ಯಾಲ್ಯೂ x ತಗೊಂಡಿದ್ದೀನಿ ಅದು ಡಬಲ್ ಕೊಟೇಶನ್ ನಲ್ಲಿ ಇಲ್ಲ ಡಬಲ್ ಕೊಟೇಶನ್ ನಲ್ಲಿ ಇಲ್ಲ ಅಂತಂದ್ರೆ ಆ x ವ್ಯಾಲ್ಯೂ ಏನಿರುತ್ತೆ ಆ ವ್ಯಾಲ್ಯೂ ನನಗೆ ರಿಪ್ಲೇಸ್ ಆಗಬೇಕು ರಿಟರ್ನ್ ಆಗಬೇಕು ಅಂದ್ರೆ ನನಗೆ x ನಲ್ಲಿ ಯಾವ ವ್ಯಾಲ್ಯೂ ಇದೆ 25 ಇದೆ ದಟ್ಸ್ 25 ಇಸ್ ಗೋಯಿಂಗ್ ಟು ಪ್ರಿಂಟೆಡ್ ಇನ್ ದ ಔಟ್ಪುಟ್ ಸ್ಕ್ರೀನ್ ಹೌದಾ ಫಸ್ಟ್ ಲೈನ್ ಹೇಗೆ ಬಂತು ಅಂತ ಗೊತ್ತಾಯ್ತಾ ನಿಮಗೆ ಸ್ಕ್ವೇರ್ ಆಫ್ 5 ಇಸ್ ಈಕ್ವಲ್ಸ್ ಟು 25 ರೈಟ್ ನೆಕ್ಸ್ಟ್ y ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಆಫ್ 100 ನೆಕ್ಸ್ಟ್ ಎಕ್ಸಿಕ್ಯೂಟಬಲ್ ಲೈನ್ ಯಾವುದು ನಿಮಗೆ y ಈಕ್ವಲ್ ಟು ಸ್ಕ್ವೇರ್ ಆಫ್ 10 ನಾಟ್ 100 ಸ್ಕ್ವೇರ್ ಆಫ್ 10 ಹೌದಾ y equal to square of 10 ಅಂದಾಗ ನನಗೆ ವಾಪಸ್ ಕರ್ಸರ್ ಎಲ್ಲಿಗೆ ಮೂವ್ಮೆಂಟ್ ಆಗುತ್ತೆ ಇನ್ಲೈನ್ ಇಂಟ್ ಸ್ಕ್ವೇರ್ ಇಂಟ್ a ಗೆ ಮೂವ್ಮೆಂಟ್ ಆಗುತ್ತೆ a ವ್ಯಾಲ್ಯೂ ಎಷ್ಟಿದೆ ನನಗೆ
10 ಇದೆ ಸೋ ರಿಟರ್ನ್ 10 into 10 ಏನಾಗುತ್ತೆ 100 ಆಗುತ್ತೆ ಸೋ 100 ನನಗೆ ಎಲ್ಲಿಗೆ ವಾಪಸ್ ರಿಟರ್ನ್ ಆಗುತ್ತೆ ಮೇನ್ ಮೆಥಡ್ ಗೆ ರಿಟರ್ನ್ ಆಗಿ y 100 ಸ್ಟೋರ್ ಆಗುತ್ತೆ ಯಾಕಂದ್ರೆ ಸ್ಕ್ವೇರ್ ಆಫ್ 10 ಇದ್ದಲ್ಲಿ ನಾನು ಏನಂತ ತಗೋಬೇಕು ವ್ಯಾಲ್ಯೂ 100 ಅಂತ ಹೇಳಿ ತಗೋಬೇಕು ನೆಕ್ಸ್ಟ್ ಎಕ್ಸಿಕ್ಯೂಟಬಲ್ ಲೈನ್ ಏನಿದೆ ನನಗೆ ಸಿ ಔಟ್ ವಿದಿನ್ ದ ಸ್ಕ್ವೇರ್ ಬ್ರಾಕೆಟ್ಸ್ ಸ್ಕ್ವೇರ್ ಆಫ್ 10 ಇಸ್ ಈಕ್ವಲ್ಸ್ ಟು ಹೌದಾ ಸ್ಕ್ವೇರ್ ಆಫ್ 10 ಇಸ್ ಈಕ್ವಲ್ಸ್ ಟು ಆಸ್ ಇಟ್ ಇಸ್ ನನಗೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಪ್ರಿಂಟ್ ಆಗುತ್ತೆ ಯಾಕಂದ್ರೆ ನನಗೆ ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಇದೆ ಹೌದಾ ಈಕ್ವಲ್ ಟು 100 100 ನನಗೆ ಹೇಗೆ ಪ್ರಿಂಟ್ ಆಗಬೇಕು y ನಾನು ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಬರೆದಿಲ್ಲ y ಜಸ್ಟ್ ನಾನು y ಅಂತ ಹೇಳಿ ಬರೆದಾಗ y returns the value of that particular y ಅಂತ ಅರ್ಥ ಹೌದಾ ನಿಮಗೆ y ನಲ್ಲಿ ಏನು ವ್ಯಾಲ್ಯೂ ಬಂದಿದೆ ಅಲ್ಲ ಆ ವ್ಯಾಲ್ಯೂ ನಿಮಗೆ ಏನಾಗುತ್ತೆ y ಗೆ ರಿಟರ್ನ್ ಆಗುತ್ತೆ ಅಂದ್ರೆ 100 ನಿಮಗೆ ಬಂದು ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಸ್ಟೋರ್ ಆಗುತ್ತೆ ಮೀನ್ಸ್ ಪ್ರಿಂಟ್ ಆಗುತ್ತೆ ಎಂಡ್ ಎಲ್ ಅಂತ ಅಂದಾಗ ದ ಕರ್ಸರ್ ವಿಲ್ ಕಮ್ ಟು ಆಟೋಮ್ಯಾಟಿಕಲಿ ನ್ಯೂ ಲೈನ್ ರಿಟರ್ನ್ 0 ಅಲ್ಲಿ ಇಂಟ್ ಮೇನ್ ತಗೊಂಡಿರೋದ್ರಿಂದ ನೀವು ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನ ರಿಟರ್ನ್ ಮಾಡಿ ಅಲ್ಲಿ ಇಂಟ್ ಮೇನ್ ತಗೊಂಡಿರೋದ್ರಿಂದ ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನ ರಿಟರ್ನ್ ಮಾಡಬೇಕಾಗುತ್ತೆ ಬಟ್ ನೀವು ಅಲ್ಲಿ ವೈಡ್ ತಗೊಂಡಿದ್ರಿ ಅಂತಂದಾಗ ನಾನು ಇಲ್ಲಿ ಏನು ರಿಟರ್ನ್ ಮಾಡೋದ ಅವಶ್ಯಕತೆ ಇರಂಗಿಲ್ಲ ಯಾಕಂದ್ರೆ ವೈಡ್ ಇಸ್ ನಾಟ್ ಹ್ಯಾವಿಂಗ್ ಎನಿ ರಿಟರ್ನ್ ವ್ಯಾಲ್ಯೂಸ್ ಬಟ್ ಇಂಟಿಜರ್ ಇಸ್ ಹ್ಯಾವಿಂಗ್ ದ ರಿಟರ್ನ್ ವ್ಯಾಲ್ಯೂಸ್ ಎನಿ ನಂಬರ್ ಆಫ್ ವ್ಯಾಲ್ಯೂಸ್ ಯು ಕ್ಯಾನ್ ರಿಟರ್ನ್ ಹೌದಾ ರಿಟರ್ನ್ 0 ಅಲ್ಲಿ ನಿಮ್ಮದು ಪ್ರೋಗ್ರಾಮ್ ಎಂಡ್ ಆಗುತ್ತೆ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಇನ್ಲೈನ್ ಫಂಕ್ಷನ್